ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ವಿಷಯ ಯಾವ್ದು ಸಂಬಂಧಪಟ್ಟಿದೆ ಅಂತ ನೋಡ್ತಾ ಬರೋಣ. ನೋಡಿ, ಮೊದಲನೇದಾಗಿ ಪ್ರಕರಣ 4 ಚರ್ಚೆ ಮಾಡುವಂಥದ್ದು. ಪ್ರಕರಣ 4, ಹಾಗೆ ಪ್ರಕರಣ 5, ಪ್ರಕರಣ 6, ಪ್ರಕರಣ 7, 4 ಪ್ರಕರಣಗಳ ಚರ್ಚೆಯನ್ನ ಈ ತರಗತಿಯಲ್ಲಿ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಇಲ್ಲಿ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ ಪ್ರದೇಶದ ಘೋಷಣೆಯನ್ನ ಮಾಡುವಂತಹ ಅಧಿಕಾರ ಯಾರ್ಯಾರಿಗಿದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು, ಹಾಗೆ ಪಂಚಾಯಿತಿಯ ಸ್ಥಾಪನೆಯನ್ನ ಹೇಗೆ ಮಾಡಲಾಗುತ್ತೆ, ಗ್ರಾಮ ಪಂಚಾಯಿತಿಯ ರಚನೆ ಹೇಗಾಗುತ್ತೆ, ಮೀಸಲಾತಿ ಯಾವ ರೀತಿಯಾಗಿ ಕೊಡಲಾಗುತ್ತೆ, ಗ್ರಾಮ ಪಂಚಾಯಿತಿಯನ್ನ ನಿಗಮಿತಗೊಳಿಸುವುದು ಅಂದ್ರೆ ಏನು ಅದರ ಬಗ್ಗೆ ಚರ್ಚೆ, ಹಾಗೆ ಮತದಾನದ ವಿಧಾನ ಮತ್ತು ಕಾರ್ಯವಿಧಾನ, ಚುನಾವಣಾ ಕಾರ್ಯವಿಧಾನದ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಗ್ರಾಮ ಸ್ವರಾಜ್ಯ ಘಟಕಗಳು ಅಥವಾ ಗ್ರಾಮ ಪಂಚಾಯಿತಿ ಘಟಕಗಳನ್ನ ನೋಡ್ತಾ ಬಂದಿದ್ವಿ. ನಾವು ಗ್ರಾಮ ಪಂಚಾಯಿತಿಯ ಘಟಕಗಳನ್ನ ನೋಡ್ತಾ ಬಂದಿದ್ವಿ, ಯಾವೆಲ್ಲ 3 ವರ್ಗದ ಘಟಕಗಳನ್ನ ನೋಡ್ತಾ ಬಂದ್ವಿ, ಜನವಸತಿ ಸಭಾ ಆಗಿರ್ಬೋದು, ವಾರ್ಡ್ ಸಭಾ ಆಗಿರ್ಬೋದು, ಹಾಗೆ ಗ್ರಾಮ ಸಭಾ ಆಗಿರ್ಬೋದು, ಅಲ್ಲಿ ಬರುವಂತಹ ಸಭೆಗಳು ಮತ್ತು ಪ್ರಕಾರಗಳನ್ನ ಗಮನಿಸಿದ್ವಿ. ಈ ತರಗತಿಯಲ್ಲಿ ಪ್ರಕರಣ 4 ಪ್ರಾರಂಭ ಮಾಡ್ಬಿಡೋಣ. ಮೊದಲನೇದಾಗಿ ನೋಡ್ತಾ ಬನ್ನಿ, ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಯನ್ನ ಮಾಡುವವರು ಯಾರು, ಹಾಗೆ ಗ್ರಾಮ ಪಂಚಾಯಿತಿಯ ಸ್ಥಾಪನೆ ಬಗ್ಗೆ ತಿಳಿಸುವಂತಹ ಪ್ರಕರಣ ಯಾವುದು ಅಂದ್ರೆ ಪ್ರಕರಣ 4ರಲ್ಲಿ ತಿಳಿಸುವಂತ ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಯನ್ನ ಮಾಡುವವರು ಯಾರು, ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಯನ್ನ ಮಾಡುವವರು ಡೆಪ್ಯೂಟಿ ಕಮಿಷನರ್. ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಕಮಿಷನರ್ ಅಥವಾ ಜಿಲ್ಲಾಧಿಕಾರಿ ಅಂತ ಕರೀತೀವಿ. ನಾನು ಯಾಕೆ ಡೆಪ್ಯೂಟಿ ಕಮಿಷನರ್ ಅಂತ ಹೇಳಿದೆ, ಯಾವ ಪದವನ್ನು ಬಳಸಿದ್ದೀನಿ ಅಂದ್ರೆ, ನಮ್ಮ ಕಾಯ್ದೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಅಂತಾನೆ ಪದವನ್ನ ಬಳಸಿರುವಂತದ್ದು. ಜಿಲ್ಲಾಧಿಕಾರಿ ಅಥವಾ ಡಿಸಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಡೆಪ್ಯೂಟಿ ಕಮಿಷನರ್ ಅಂತ ಕರೀತಾರೆ. ಬರೀ ಕಮಿಷನರ್ ಅಂತ ಹೇಳಿದ್ರೆ ಅದು ಒಂದು ತಿಳ್ಕೊಬಿಡಿ, ಬರೀ ಕಮಿಷನರ್ ಅಂತ ಪದ ಬಳಸಿದ್ರೆ ಇದ್ರ ಹಿಂದೆ ಡೆಪ್ಯೂಟಿ ಅಂತ ಇಲ್ಲ, ಇದು ಪ್ರಾದೇಶಿಕ ಆಯುಕ್ತರು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಾದೇಶಿಕ ಆಯುಕ್ತರು 4, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಜನ ಪ್ರಾದೇಶಿಕ ಆಯುಕ್ತರನ್ನ ಕಂಡು ಬರುತ್ತೆ, ಅದನ್ನ ಯಾವ್ದು ಅಂತ ನಾನು ಹೇಳ್ತೇನೆ ಮುಂದೆ. ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಯನ್ನ ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ, ನಮ್ಮ ಡೆಪ್ಯೂಟಿ ಕಮಿಷನರ್ಗೆ ಇರುವಂತದ್ದು. ಹಾಗೆಯೇ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಒಂದು ಏನದು ಜಾಗ ಅಥವಾ ಏನು ಪ್ರದೇಶ ಏನಿದೆ, ಪ್ರದೇಶದ ಒಂದು ಹೆಚ್ಚು ಕಡಿಮೆ ಮಾಡುವಂತಹ ಅಧಿಕಾರ, ಕ್ಷೇತ್ರವನ್ನ ಹೆಚ್ಚು ಕಡಿಮೆ ಮಾಡುವಂತಹ ಅಧಿಕಾರ ಜಿಲ್ಲಾಧಿಕಾರಿಗಿರುತ್ತೆ. ಅದನ್ನ ಒಂದು ನೆನ್ಪಿಟ್ಕೋಬೇಕಾಗುತ್ತೆ, ಯಾವ ರೀತಿ ಹೆಚ್ಚು ಕಡಿಮೆ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೇನೆ. ನೋಡಿ ನೋಡಿ, ಇಲ್ಲಿ ಒಂದು ಗ್ರಾಮ ಪಂಚಾಯಿತಿಯನ್ನ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂದ್ರೆ ಒಂದು ಜನಸಂಖ್ಯೆ ಇರಬೇಕು. ಎಷ್ಟು ಜನಸಂಖ್ಯೆ ಇರಬೇಕು? 5,000 ರಿಂದ 7,000 ಒಳಗೆ ಒಂದು ಜನಸಂಖ್ಯೆಯನ್ನ ಹೊಂದಿದ್ರೆ, ಒಂದು ಪ್ರದೇಶ ಜನಸಂಖ್ಯೆಯನ್ನ ಹೊಂದಿದ್ರೆ ಅದನ್ನ ಒಂದು ಗ್ರಾಮ ಪಂಚಾಯಿತಿ ಪ್ರದೇಶ ಅಂತ ಘೋಷಣೆ ಮಾಡುವಂತಹ ಅಧಿಕಾರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ ಅನ್ನುವಂಥದ್ದು. ಗ್ರಾಮ ಪಂಚಾಯಿತಿಯನ್ನ ಪ್ರದೇಶ ಅಂತ ಕರೀತೇವೆ. ಇಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಕೇಸ್ಗಳು ಬರುತ್ತೆ. ಯಾವುದು? ಒಂದು 10 ಜಿಲ್ಲೆಗಳು. ಆ 10 ಜಿಲ್ಲೆಗಳು ಸ್ವಲ್ಪ ಮಲೆನಾಡು ಪ್ರದೇಶಗಳು ಇರೋದ್ರಿಂದ ಆ ಪ್ರದೇಶದಲ್ಲಿ ಸ್ವಲ್ಪ ಜನಸಂಖ್ಯೆ ತೀವ್ರ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ. ಮನೆಗಳು ಸಾಕಷ್ಟು ದೂರ ದೂರ ಇರೋದ್ರಿಂದ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುವ ಉದ್ದೇಶದಿಂದ ಅಲ್ಲಿ ನಾವು 2,500 ರಿಂದ 5,000 ಜನಸಂಖ್ಯೆಗೆ ಒಂದು 7,000 ಜನಸಂಖ್ಯೆ ಒಳಗೆ ಒಂದು ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡಬಹುದು ಅನ್ನುವಂತಹ ಒಂದು ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಿರುತ್ತೆ. ನೋಡಿ, ಅಂತಹ 10 ಜಿಲ್ಲೆಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಬರೋಣ. ಒಂದು ಉತ್ತರ ಕನ್ನಡ, ಎರಡನೇದು ದಕ್ಷಿಣ ಕನ್ನಡ, ಆಮೇಲೆ ಉಡುಪಿ, ಚಿಕ್ಕಮಗಳೂರು, ಹಾವೇರಿ, ಶಿವಮೊಗ್ಗ, ಕೊಡಗು, ಇನ್ನು ಹಾವೇರಿ, ಚಿಕ್ಕಮಗಳೂರು, ಕೊಡಗು, ಹಾಸನ, ಆಮೇಲೆ ಬೆಳಗಾವಿ ಮತ್ತೆ ಧಾರವಾಡ. ಎಷ್ಟಾಯ್ತು? 4, 5, 6, 7, 9, 10. ಈ 10 ಜಿಲ್ಲೆಗಳಲ್ಲಿ ಮಾತ್ರ ಎಕ್ಸೆಪ್ಷನಲ್ ಕೇಸ್ ಇದು. 2,500 ರಿಂದ 7,000 ಒಳಗೆ ಒಂದು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡುವಂತಹ ಅಧಿಕಾರ ಈ 10 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಇದು ಒಂದು ಪಾಯಿಂಟ್ ಇದು. ಮೊದಲನೇದೇನು,
ಒಂದು ಗ್ರಾಮ ಪಂಚಾಯಿತಿ ಪ್ರದೇಶವನ್ನ ಘೋಷಣೆ ಮಾಡುವಂತಹ ಅಧಿಕಾರ ಡೆಪ್ಯೂಟಿ ಕಮಿಷನರ್ ಇರುತ್ತೆ. ಪಂಚಾಯಿತಿಯಲ್ಲಿ ಕ್ಷೇತ್ರದ ಒಂದು ಹೆಚ್ಚು ಕಡಿಮೆ ಮಾಡುವಂತಹ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿರುತ್ತೆ. 5,000ರಿಂದ 7,000 ಜನಸಂಖ್ಯೆ ಒಂದು ಪಂಚಾಯಿತಿ ಪ್ರದೇಶ ಅಥವಾ ಗ್ರಾಮ ಪಂಚಾಯಿತಿಯನ್ನು ಸ್ಥಾಪನೆ ಮಾಡುವ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗಿರುತ್ತೆ. ನಂತರದಲ್ಲಿ ಕೆಲವೊಂದು 10 ಜಿಲ್ಲೆಗಳನ್ನ, ಈ 10 ಜಿಲ್ಲೆಗಳು ಏನಿದೆ ಬರ್ತಿದ್ದೀನಲ್ಲ, ಆ 10 ಜಿಲ್ಲೆಗಳಿಗೆ 2,500ರಿಂದ 7,000 ಜನಸಂಖ್ಯೆ ಒಂದು ಗ್ರಾಮ ಪಂಚಾಯಿತಿಯನ್ನು ಸ್ಥಾಪನೆ ಮಾಡುವಂತಹ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಇದಲ್ಲದೆ ಕೂಡ ಒಂದು ವಿಶೇಷ ಅಧಿಕಾರ ಇದೆ ಸ್ನೇಹಿತರೆ, ಏನು ಅಂದ್ರೆ ನೋಡಿ, ಒಂದು ಪಂಚಾಯಿತಿ ಒಂದು ಊರಿದೆ, ಇದು ಒಂದು ಊರು ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಗ್ರಾಮ. ಗ್ರಾಮದ 5 ಕಿಲೋಮೀಟರ್ ತ್ರಿಜ್ಯ, 5 ಕಿಲೋಮೀಟರ್ ತ್ರಿಜ್ಯ, ತ್ರಿಜ್ಯ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಗಣಿತದಲ್ಲಿ ಕಲ್ತಿರ್ತೀರ. ಇದು ಒಂದು ವೃತ್ತ, ಮಧ್ಯ ಕೇಂದ್ರ ಬಿಂದು, ಈ ಭಾಗದಿಂದ ಈ ಏನು ಸರ್ಕಲ್ಗೆ ಮುಟ್ಟುವಂಥದ್ದು ನಾವು ಆರ್ ಅಥವಾ ತ್ರಿಜ್ಯ ಅಂತ ಕರಿತೇವೆ. ಇದು ಪೂರ್ಣವಾಗಿ ಸೇರ್ತು ಅಂದ್ರೆ ವ್ಯಾಸ ಅಂತ ಕರಿತೇವೆ, ವ್ಯಾಸ. ಇದು 5 ಕಿಲೋಮೀಟರ್, ಇದು ಎಷ್ಟೇ ದೂರ ಇರುತ್ತೆ ಮತ್ತೆ ಇದು ಕೂಡ ಅಷ್ಟೇ ದೂರ ಇರುತ್ತೆ. ನೋಡಿ, ಗ್ರಾಮದ 5 ಕಿಲೋಮೀಟರ್ ತ್ರಿಜ್ಯ, 10 ಕಿಲೋಮೀಟರ್ ವ್ಯಾಸ, 10 ಕಿಲೋಮೀಟರ್ ವ್ಯಾಸ ಅಂದ್ರೆ 5 ಕಿಲೋಮೀಟರ್ ಈ ಕಡೆ, 5 ಕಿಲೋಮೀಟರ್ ಈ ಕಡೆ, ಇದಿಷ್ಟು ಜಾಗವನ್ನ ಗ್ರಾಮ ಪಂಚಾಯಿತಿ ಪ್ರದೇಶ ಅಥವಾ ಗ್ರಾಮ ಪಂಚಾಯಿತಿ ಪ್ರದೇಶ ಅಂತ ಕರೆಯುವ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಇದಿಷ್ಟು ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕಾಗುತ್ತೆ. 10 ಕಿಲೋಮೀಟರ್ ವ್ಯಾಸದಲ್ಲಿರುವಂತಹ ಪ್ರದೇಶವನ್ನ ಕರೆಯುವಂತಹ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಇನ್ನು ನಂತರದಲ್ಲಿ ನಾವು ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನ ತೆಗೆದುಕೊಂಡು ಬಂದು 10 ಕಿಲೋಮೀಟರ್ ಈ ಕಡೆ ಇತ್ತು, 10 ಕಿಲೋಮೀಟರ್ ಆಗಿದ್ದರಿಂದ ಒಂದು ಸಮಸ್ಯೆ ಆಯ್ತು ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಏನಿರ್ತಾನೆ, ಒಂದು ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು ಅಂದ್ರೆ ಅವನ ಮನೆಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಅವನ ಗ್ರಾಮ ಪಂಚಾಯಿತಿಗೆ ಅಂತ ಇಟ್ಕೊಳ್ಳಿ. 3 ಕಿಲೋಮೀಟರ್ ಆದ ಮೇಲೆ ಈ ಪಂಚಾಯಿತಿ ತ್ರಿಜ್ಯವನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಪಂಚಾಯಿತಿ ಪ್ರದೇಶ ಏನಾಗುತ್ತೆ, ಒಂದು 7 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳಿ. 7 ಕಿಲೋಮೀಟರ್ ಆದ ನಂತರದಲ್ಲಿ ಈ ಜಿಲ್ಲಾಧಿಕಾರಿಗಳ ಈ ಆದೇಶದಿಂದ 7 ಕಿಲೋಮೀಟರ್ ಆಯ್ತು ನಮಗೆ ಪಂಚಾಯಿತಿ ಅಥವಾ ಏನೋ ಒಂದು ಪಂಚಾಯಿತಿಯ ಸಭೆಗೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪಂಚಾಯಿತಿಯ ಒಂದು ಕಾರ್ಯಕಲಾಪಗಳಿಗೆ ಒಂದು ಭಾಗವಹಿಸಲಾಗ್ತಾ ಇಲ್ಲ ಅಂದ ನಿಟ್ಟಿನಿಂದ ಈ ಸಮಸ್ಯೆಯನ್ನ ಕುರಿತು ನೀವೇನಾದರೂ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಅಧಿಕಾರ ಕೂಡ ನಮ್ಮ ಪಂಚಾಯಿತಿ ಆಕ್ಟ್ ನಲ್ಲಿ ಒಂದು ಅಧಿಕಾರ ಕೂಡ ನಿಮ್ಗೆ ಕೊಡಲಾಗಿದೆ. ಮೇಲ್ಮನವಿಯನ್ನ ಸಲ್ಲಿಸಬಹುದು, ಈ ಪಂಚಾಯಿತಿ ಪ್ರದೇಶದ ಬದಲಾವಣೆಗೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನ ಒಬ್ಬ ವ್ಯಕ್ತಿ ಕೂಡ ನೀಡಬಹುದು, ಯಾವುದೇ ವ್ಯಕ್ತಿ ಕೂಡ ನೀಡಬಹುದು. ಆ ಮೇಲ್ಮನವಿ ಯಾರಿಗೆ ಕೊಡಬೇಕು ನಾನು ಆಗ್ಲೇ ನಿಮಗೆ ತಿಳಿಸಿದೆ, ಪ್ರಾದೇಶಿಕ ಆಯುಕ್ತರು, ಪ್ರಾದೇಶಿಕ ಆಯುಕ್ತರು ಅಥವಾ ನಾವೇನ ಅಂತೀವಿ ಆಕ್ಟ್ ನಲ್ಲಿ ಬಳಸಿರುವಂತೆ ಕಮಿಷನರ್, ಕಮಿಷನರ್ ಆರ್ ಸಿ ರೀಜನಲ್ ಕಮಿಷನರ್, ಆ ಕಮಿಷನರ್ಗೆ ಸಲ್ಲಿಸಬಹುದು. ಎಷ್ಟು ದಿನಗಳ ಒಳಗೆ? 30 ದಿನಗಳ ಒಳಗೆ. ನೆನ್ಪಿಟ್ಕೊಳ್ಳಿ, ಈಗ ಡಿಸಿಯಿಂದ ಒಂದು ಸಮಸ್ಯೆಗೆ ಬಾಧಿತನಾದಂತಹ ವ್ಯಕ್ತಿ 30 ದಿನಗಳ ಒಳಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಸಬಹುದು, ಪ್ರಾದೇಶಿಕ ಆಯುಕ್ತರಿಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆ ಸಲ್ಲಿಸುವಂತಹ ಒಂದು ಅಧಿಕಾರ ಕೂಡ ಆಕ್ಟ್ ನಲ್ಲಿ ಇರುವಂತದ್ದು. ಇನ್ನು ಪ್ರಾದೇಶಿಕ ಆಯುಕ್ತರು ಅಂತ ನಾನು ಹೇಳಿದೆ, ಡಿಸಿಗಿಂತ ಮೇಲ್ ಹುದ್ದೆ ಇದು, ಡಿಸಿಗಿಂತ ಮೇಲ್ ಹುದ್ದೆ. ನಮ್ಮ ಕರ್ನಾಟಕದಲ್ಲಿ 4 ಪ್ರಾದೇಶಿಕ ಆಯುಕ್ತರನ್ನ ಕಾಣ್ತಾ ಬರ್ತೇವೆ, ಪ್ರಾದೇಶಿಕ ಆಯುಕ್ತರು. ನಾವು ಕಂದಾಯ ವಿಭಾಗಗಳನ್ನ 4 ರೀತಿಯಾಗಿ ಮಾಡಿದ್ದೇವೆ ಸ್ನೇಹಿತರೆ, ಕರ್ನಾಟಕವನ್ನು. ಒಂದು ಮೈಸೂರು, ಬೆಳಗಾವಿ, ಬೆಂಗಳೂರು, ಕಲಬುರಗಿ. 4 ರೀತಿಯ ಕಂದಾಯ ವಿಭಾಗಗಳನ್ನ ಮಾಡಿರುವಂಥದ್ದು. ಈ 4 ಕಂದಾಯ ವಿಭಾಗಗಳಿಗೆ ಒಬ್ಬೊಬ್ಬರು ಪ್ರಾದೇಶಿಕ ಆಯುಕ್ತರು ಇರುವಂಥದ್ದು. ಇವರು ಸರ್ಕಾರದಿಂದ ನೇಮಕ ಆಗಿರುವಂಥವರು ಪ್ರಾದೇಶಿಕ ಆಯುಕ್ತರು. ಇವರಿಗೆ ಮೇಲ್ಮನವಿಯನ್ನ 30 ದಿನಗಳ ಒಳಗೆ ಸಲ್ಲಿಸುವಂತಹ ಅಧಿಕಾರ ಕೂಡ ಆಕ್ಟ್ ಅಲ್ಲಿ ಇರುವಂತ. ಇದಿಷ್ಟು ನಾವು ಪ್ರಕರಣ 4ನಲ್ಲಿ ಗಮನಿಸುವಂಥದ್ದು. ಪಂಚಾಯಿತಿಯ ಪ್ರದೇಶವನ್ನ ಘೋಷಣೆ ಮಾಡುವಂತಹ ಅಧಿಕಾರ ನಮ್ಮ ಡಿಸಿ ಅವರಿಗೆ ಇರುವಂಥದ್ದು, ಹಾಗೆ ಗ್ರಾಮ ಪಂಚಾಯಿತಿ ಸ್ಥಾಪನೆ ಅನ್ನುವಂಥಷ್ಟು ಈ ಇಷ್ಟು ಜನಗೆ ಒಂದು ಪಂಚಾಯಿತಿ ಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಆಕ್ಟ್ ಅಲ್ಲಿ ತಿಳಿಸಿರುವಂತ. ಇದರ ನಂತರದಲ್ಲಿ ನಾವು ಪ್ರಕರಣ 5ರಲ್ಲಿ ಏನ್ ಹೇಳುತ್ತೆ, ಗ್ರಾಮ ಪಂಚಾಯಿತಿಯನ್ನ ರಚನೆಯನ್ನ ಮಾಡಬೇಕು ಅಥವಾ ಒಂದು ಮೀಸಲಾತಿಯನ್ನ ಅಲ್ಲಿ ಕೊಡಬೇಕು, ಆ ಸದಸ್ಯರ ಮೀಸಲಾತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ನೋಡಿ, ಗ್ರಾಮ ಪಂಚಾಯಿತಿಯ ರಚನೆ ಆಗಬೇಕು ಅಂದ್ರೆ ಅಲ್ಲಿ ಜನಸಂಖ್ಯೆ ಇಷ್ಟಿರಬೇಕು ಅಂತ ಆಯ್ತು, ಒಂದು 2,500ರಿಂದ ಅಥವಾ 2,000ನೇ ಇಟ್ಕೊಳ್ಳಿ, ನಮ್ಮ 10 ಜಿಲ್ಲೆಗಳಲ್ಲಿ ಒಂದು ಅಂತ ಇಟ್ಕೊಳ್ಳಿ, 2,500ರೇ ಇಟ್ಕೊಳ್ಳಿ, ನಡೆಯುತ್ತೆ. 2,500 ಜನಸಂಖ್ಯೆಗೆ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಎಷ್ಟು ಜನಸಂಖ್ಯೆಗೆ ಒಬ್ಬ ಸದಸ್ಯನ ಆಯ್ಕೆ ಮಾಡಬೇಕು? ಕಾಯ್ದೆಯಲ್ಲಿ ತಿಳಿಸಿರುವಂತೆ 400
ಜನರಿಗೆ ಒಬ್ಬ ಸದಸ್ಯನನ್ನ ಆಯ್ಕೆ ಮಾಡು. 400 ಜನರಿಗೆ ಒಬ್ಬ ಸದಸ್ಯ. ಒಂದು ಪಂಚಾಯಿತಿ ಪ್ರದೇಶದಲ್ಲಿ 4000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 4000 ಜನ ಇದ್ದಾರೆ, ಡಿವೈಡೆಡ್ ಬೈ 400. 4 × 1 = 4, 4 × 0 = 0. 10 ಸದಸ್ಯರು ಅಂದರೆ 4000 ಜನಸಂಖ್ಯೆಗೆ 10 ಸದಸ್ಯರನ್ನ ನಾವು ನೋಡ್ತಾ ಬರ್ತೇವೆ. ನೋಡಿ, ಈ ರೀತಿಯಾದಂತಹ ಒಂದು ರಚನೆಯನ್ನ ಕಾಣ್ತಾ ಬರ್ತೇವೆ. ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 400 ಜನಸಂಖ್ಯೆಗೆ ಅಥವಾ 400 ಮತದಾರರಿಗೆ ಒಬ್ಬ ಪಂಚಾಯಿತಿಯ ಸದಸ್ಯನನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಇನ್ನೊಂದು ಪಾಯಿಂಟ್ ಕಾಯ್ದೆಯಲ್ಲಿ ತಿಳಿಸುತ್ತೆ ಏನು ಅಂದ್ರೆ, ಈ ಸದಸ್ಯರ ಒಂದು ಸದಸ್ಯರ ಸಂಖ್ಯೆ ಏನಿದೆ, ಚುನಾಯಿತ ಸಂಖ್ಯೆ ಏನಿದೆ, ಅದನ್ನ ನಿರ್ಧರಿಸುವಂತಹ ಅಧಿಕಾರ, ಸಂಖ್ಯೆ ಸದಸ್ಯರನ್ನ ಚುನಾಯಿಸುವಂತಹ ನಿರ್ಧರಿಸುವಂತಹ ಅಧಿಕಾರ ಅಧಿಕಾರ ಸರ್ಕಾರಕ್ಕೆ ಇರುವಂಥದ್ದು ನೆನ್ಪಿಟ್ಕೊಳ್ಳಿ. ಎಷ್ಟು ಜನರಿಗೆ ಒಬ್ಬ ಸದಸ್ಯ ಆಯ್ಕೆ ಆಗಬೇಕು ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು ಸರ್ಕಾರ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಎಷ್ಟು ಜನರಿಗೆ ಒಂದು ಸದಸ್ಯನ ಆಗಬೇಕು, ಇದು ಪಂಚಾಯಿತಿಯ ರಚನೆಗೆ ಸಂಬಂಧಪಟ್ಟಿದೆ. ಇನ್ನು ಮೀಸಲಾತಿ ಅಂತ ಬಂದಾಗ ಕೆಲವೊಂದು ಪಾಯಿಂಟ್ಗಳನ್ನ ನಾವು ನೋಡ್ತಾ ಬರಬೇಕು. ನೋಡಿ, ಮೀಸಲಾತಿ ಅಂತ ಬಂದಾಗ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರಿಗೆ ಯಾವ ರೀತಿ ಮೀಸಲಾತಿ ಕೊಡಬೇಕು? ಪಂಚಾಯಿತಿ ಪ್ರದೇಶದ ವಾಸಿಸುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಪಾತದಲ್ಲಿ ಕೊಡಬೇಕು. ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆಗೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜನಸಂಖ್ಯೆಗೆ ಅವರ ಜನಸಂಖ್ಯೆಗೆ ಅನುಪಾತದಲ್ಲಿ ಕೊಡಬೇಕು. ಪರಿಶಿಷ್ಟ ಜಾತಿ ಪಂಗಡದವರ ಜನಸಂಖ್ಯೆಗೆ ಅನುಪಾತದಲ್ಲಿ ಮೀಸಲಾತಿ ಬರ್ಕೊಡ್ತೀವಿ, ಮೀಸಲಾತಿ ನೀಡಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಪ್ರದೇಶದಲ್ಲಿ ಇರುವಂತಹ ಜನಸಂಖ್ಯೆ ಮೀಸಲಾತಿ ಅಲ್ಲ. ಎಸ್ ಸಿ ಎಸ್ ಟಿ ಅವರು, ಅವರು ಅಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ ಪಂಗಡದವರು ಎಷ್ಟು ಜನ ಇದಾರೋ ಅದರಲ್ಲಿ ಸ್ಥಾನದಲ್ಲಿ ಮೀಸಲಾತಿ ಅನುಪಾತದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಹಾಗೆ ಇನ್ನೊಂದು ಪಾಯಿಂಟ್ ತಿಳಿಸಿದೆ ಎಸ್ ಸಿ ಎಸ್ ಟಿ ಅವರಿಗೆ. ಎಸ್ ಸಿ ಎಸ್ ಟಿ ಅವರಿಗೆ ಏನು ಹೇಳಿದೆ ಅಂದ್ರೆ, ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಪಂಚಾಯಿತಿ ಸ್ಥಾನಗಳಲ್ಲಿ ಕಡ್ಡಾಯವಾಗಿ ಒಂದು ಸ್ಥಾನವನ್ನ ನೀಡಬೇಕು ಅನ್ನುವಂಥದ್ದು ತಿಳಿಸಿರುವಂಥದ್ದು. ನೋಡಿ, ಪಂಚಾಯಿತಿ ಸ್ಥಾನಗಳಲ್ಲಿ ಕಡ್ಡಾಯವಾಗಿ ಎಸ್ ಸಿ ಎಸ್ ಟಿಗೆ ಒಂದು ಕೋಟಾ ತೆಗೆದಿಡಬೇಕು ಅನ್ನುವಂಥದ್ದು ನಮ್ಗೆ ಹೇಳಿರುವಂಥದ್ದು. ಇನ್ನು ಓ ಬಿ ಸಿ ವರ್ಗದವರಿಗೆ 1/3 ಸ್ಥಾನ ನೀಡಬೇಕು. ಇದ್ಯಾರಿಗೆ? ಹಿಂದುಳಿದ ವರ್ಗ ಓ ಬಿ ಸಿ ಅವರಿಗೆ, ಹಿಂದುಳಿದ ವರ್ಗದವರಿಗೆ 1/3 ಸ್ಥಾನವನ್ನ ಇಡಬೇಕು. ಈ ಹಿಂದುಳಿದ ವರ್ಗದಲ್ಲಿ ಯಾವ್ಯಾವ ವರ್ಗಗಳು ಬರುತ್ತೆ ಅಂತ ನಾ ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೆ ನಿಮಗೆ. ಓ ಬಿ ಸಿ ಒಂದು ಮ್ಯಾಪ್ ಸಣ್ಣದ ಹಾಕ್ಬಿಡ್ತೀನಿ ಇಲ್ಲಿ ನಿಮಗೆ. ಇಲ್ಲಿ ಕ್ಯಾಟಗರಿ 1, 2A, 3A, 2B, 3A, 3B, ಇದು ಆ ವರ್ಗ, ಇದು ಬಾ ವರ್ಗ. ಇವರಿಗೆ ಸ್ಥಾನಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನು ನೀಡಲಾಗಿದೆ ಅಂದ್ರೆ, ಆ ವರ್ಗದ ಜನರ ಈಗ ಒಂದು ಕೋಟ ಬಂದಿರುತ್ತೆ. ಆ ವರ್ಗದವರಿಗೆ ಇಷ್ಟು ಸ್ಥಾನಗಳನ್ನ ಮೀಸಲಾತಿ ಇಡಬೇಕು ಅನ್ನುವಂಥದ್ದು ಒಂದು ಕೋಟ ಬಂದಿದೆ. ಹಾಗೆ ಆ ವರ್ಗದ ವ್ಯಕ್ತಿಗೆ ಮೀಸಲಾತಿ ಬಂದಾಗ ಭಾ ವರ್ಗದ ವ್ಯಕ್ತಿಯಲ್ಲಿ ಯಾರು ಇಲ್ಲ ಭಾ ವರ್ಗದ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಏನಂದ್ರೆ, ಈಗ 2B ಕ್ಯಾಟಗರಿಯಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಂತ್ಕೊಂಡಿರ್ತೀನಿ. ಇಲ್ಲಿ ಕ್ಯಾಟಗರಿ 1 ಭಾಗವಹಿಸುವ ವ್ಯಕ್ತಿ ಯಾರು ಇಲ್ಲ. ಆದ ಕಾರಣ ಏನ್ ಮಾಡ್ಬೋದು, 2B ಅವರು ಈ ಕ್ಯಾಟಗರಿಯಲ್ಲಿ ಭಾಗವಹಿಸಬಹುದು ಚುನಾವಣೆಯಲ್ಲಿ. ಅಥವಾ ಈ ಕ್ಯಾಟಗರಿಯಲ್ಲಿ ಬಂದಂತಹ ಕೋಟಾದಲ್ಲಿ ಈ ಕ್ಯಾಟಗರಿಯಲ್ಲಿ ಯಾರು ಇಲ್ಲ ಅಂದ್ರೆ ಈ ಕೋಟಾದಲ್ಲಿ ಅವನು ಭಾಗವಹಿಸಬಹುದು. ನೋಡಿ, ಈ ಕ್ಯಾಟಗರಿಯವರು ಜಿಎಂ ನಲ್ಲೂ ಕೂಡ ಭಾಗವಹಿಸಬಹುದು, ಜನರಲ್ ಮೆರಿಟ್ ನಲ್ಲೂ ಕೂಡ ನಾವು ಭಾಗವಹಿಸಬಹುದು.
ಬಟ್ ಜಿ ಎಂ ದವರಾಗ್ಲಿ ಕ್ಯಾಟಗರಿ ಒನ್, ಕ್ಯಾಟಗರಿ ಎ, ಟೂ ಬಿ, ತ್ರೀ ಎ, ತ್ರೀ ಬಿ ಅವರು ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಭಾಗವಹಿಸಲು ಬರೋದಿಲ್ಲ, ನೆನ್ಪಿಟ್ಕೊಂಡಿರಿ ಇದೊಂದು ಪಾಯಿಂಟ್ನ. ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಅವರೇ ಭಾಗವಹಿಸಬೇಕು, ಹಿಂದುಳಿದ ವರ್ಗದ ಇದರಲ್ಲಿ ಜಿ ಎಂ ಅವರು ಬಂದು ಭಾಗವಹಿಸೋ ಹಾಗಿಲ್ಲ. ಹಿಂದುಳಿದ ವರ್ಗಗಳು ಯಾರೆಲ್ಲ ಇದ್ದಾರೆ ಅವರು ಜಿ ಎಂ ಅಲ್ಲಿ ಬಂದು ಭಾಗವಹಿಸಬಹುದು, ಇದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು, ನಾವು ನೋಡ್ತಾ ಬರ್ತೇವೆ. ಹಾಗೆ ಇನ್ನೊಂದು ಮಾತನ್ನ ಕಾಯ್ದೆ ತಿಳಿಸಿದೆ ಏನು ಅಂದರೆ, ಎಸ್ ಸಿ ಮತ್ತು ಎಸ್ ಟಿ ಮತ್ತು ಒ ಬಿ ಸಿ ಇವುಗಳ ಸ್ಥಾನಗಳೇನಿದೆ, ಸ್ಥಾನಗಳೇನಿದೆ 50% ಸ್ಥಾನಗಳನ್ನು ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ, 50%ಗಿಂತ ಜಾಸ್ತಿ ಆಗುವಂತಿಲ್ಲ ಅಂತಲೂ ತಿಳಿಸಿದೆ, 50% ಮೀರುವಂತಿಲ್ಲ. ಇದು ಒಂದು ಪಾಯಿಂಟ್ ಕೂಡ ನಮ್ಮ ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಇನ್ನು ಮಹಿಳಾ ಮೀಸಲಾತಿಗೆ ಬಂದರೆ ಬಹಳ ಮುಖ್ಯವಾಗಿ ಮಹಿಳಾ ಮೀಸಲಾತಿಗೆ 50%ಕ್ಕಿಂತ ಕಡಿಮೆ ಇಲ್ಲದಷ್ಟು ನೀಡಬೇಕು, ಕಡಿಮೆ ಇಲ್ಲದಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಈ ಮೀಸಲಾತಿ ನಾನು ಆಗಲೇ ನಿಮಗೊಂದು ಚರ್ಚೆ ಮಾಡ್ತಾ ಹೇಳಿದೆ ನಿಮಗೆ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರ ಇರುತ್ತೆ ಅಂತ ಹೇಳಿದೆ. ಒಂದು ರೊಟೇಷನ್ ಸಿಸ್ಟಮ್ ಅಂತ ನಡೀತಾ ಇರುತ್ತೆ. ಏನು ಅಂದರೆ, ಒಂದು ಪಂಚಾಯಿತಿ ಪ್ರದೇಶದಲ್ಲಿ ಯಾರು ನಿಲ್ಲಬೇಕು ಅನ್ನುವಂಥದ್ದು ಯಾವ ಪ್ರದೇಶದ ಯಾವ ವರ್ಗದವರಿಗೆ, ಎಸ್ ಸಿ ಅವರಿಗೆ, ಎಸ್ ಟಿ ಅವರಿಗೆ, ಒ ಬಿ ಸಿದವರಿಗೆ, ಈ ಕೋಟಾದವರಿಗೆ, ಒಂದು ವರ್ಗಗಳಿಗೆ ಒಂದು ಮೀಸಲಾತಿ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆ ಸರ್ಕ್ಯುಲೇಟ್ ಮಾಡುವಂತಹ ಅಧಿಕಾರ ಜಿಲ್ಲಾ ಅಧಿಕಾರಿಗಿರುತ್ತೆ. ಈ ವರ್ಗದವರು ಈ ಸ್ಥಾನಗಳಿಗೆ ನಿಲ್ಲುವಂತಹದ್ದು ಇದೆ ಈ ವರ್ಷದಲ್ಲಿ ಅನ್ನುವಂತಹ ಒಂದು ಕೋಟಾ ಸಿಸ್ಟಮ್ ಏನಿದೆ ಅದು ಜಿಲ್ಲಾಧಿಕಾರಿಗಳಿಗಿರುತ್ತೆ. ಈ ವರ್ಷ ಈ ಸರದಿ ಅವಧಿ ಏನಿದೆ, ಮೀಸಲಾತಿ ನೆನ್ಪಿಟ್ಕೊಳ್ಳಿ, ಮೀಸಲಾತಿ ಸರದಿ ಏನಿದೆ ಪ್ರತಿ 5 ವರ್ಷಕ್ಕೆ ಮುಂದುವರಿಯುವಂಥದ್ದು, ಪ್ರತಿ 5 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ, ಸರದಿ ಪ್ರಕಾರವಾಗಿ ಮುಂದುವರಿತಾ ಇರುತ್ತೆ. ನಾನು ಮೊನ್ನೆ ಕಮ್ಯುನಿಟಿ ಬಾಕ್ಸ್ನಲ್ಲೂ ಕೂಡ ಈ ಇದ ಒಂದು ಕ್ವಶನ್ ಅನ್ನು ಹಾಕಿದ್ದೀನಿ ನಾನು, ಮೀಸಲಾತಿ ಸರದಿಯನ್ನು ಕನಿಷ್ಠ ಒ ಬಿ ಸಿ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಎಷ್ಟು ವರ್ಷಗಳಿಗೆ ಚೇಂಜ್ ಆಗ್ತಾ ಇರುತ್ತೆ ಅನ್ನುವಂಥದ್ದು ಹೇಳಿದರೆ ಇಲ್ಲಿ 5 ವರ್ಷಗಳಿಗೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ ಕೋಟಾ ಅನ್ನುವಂಥದ್ದು. ಇದಿಷ್ಟು ಚುನಾವಣೆಗೆ ಸಂಬಂಧಿಸಿದಂತೆ. ಇನ್ನು ಚುನಾವಣೆಯಲ್ಲಿ ಬಂದಂತಹ ಮತದಾನದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ತಿಳಿಸ್ತೇನೆ ನಿಮಗೆ ನಾನು. 30 ಸ್ಥಾನಗಳಿಗೆ ಒಂದು ಸದಸ್ಯರಿಗೆ ಚುನಾವಣೆ ನಡೀತಾ ಇರುತ್ತೆ, 30 ಸದಸ್ಯರ ಒಂದು ಚುನಾವಣೆ ನಡೀತಾ ಇರುತ್ತೆ. ಇಲ್ಲಿ 1/3 ಏನಿದೆ, ಸಾರಿ 1/2 ಸ್ಥಾನ ಏನಿದೆ ಅದು ಭರ್ತಿ ಆಗುತ್ತೆ. ಇನ್ನು 1/3 ಸ್ಥಾನ ಏನಿದೆ ಅದು ಭರ್ತಿ ಆಗುದಿಲ್ಲ. ಅಂದ್ರೆ ನಾನು ಇನ್ನು ಉದಾಹರಣೆಯಾಗಿ ಹೇಳ್ತೇನೆ ನೋಡಿ, 20 ಸ್ಥಾನಗಳು 30 ಸ್ಥಾನಗಳಲ್ಲಿ 20 ಸ್ಥಾನಗಳು ಭರ್ತಿ ಆಗುತ್ತೆ. ಇನ್ನು 10 ಸ್ಥಾನಗಳು ಏನಿದೆ ಅದು ಭರ್ತಿ ಆಗೋದೇ ಯಾವುದೋ ಒಂದು ಕಾರಣಕ್ಕೂ ಅಥವಾ ಯಾವುದೋ ಒಂದು ಇಶ್ಯೂಗೂ ಆ ಚುನಾವಣೆ ರದ್ದಾಗಿದೆ ಅಂತ ಇಟ್ಕೊಳ್ಳಿ. ಈ 20 ಸ್ಥಾನಗಳ ಏನು ಭರ್ತಿ ಆಗಿದೆಯಲ್ಲ, 1/2 ಏನು ಭರ್ತಿ ಆಗಿದೆಯಲ್ಲ, ಇದು ಒಂದು ಕ್ರಮಬದ್ಧ ಚುನಾವಣೆ ಅಂತ ಕರೆಯುವಂತಹ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗಿದೆ. ಕ್ರಮಬದ್ಧ ಚುನಾವಣೆ ಎನ್ನುವಂತಹ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ. ಈ 10 ಸ್ಥಾನಗಳನ್ನ ಭರ್ತಿ ಮಾಡುವಂತಹ ಅಧಿಕಾರ ಕೂಡ ಚುನಾವಣೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗಿದೆ. ಅದು ಎಷ್ಟು ದಿನದೊಳಗೆ ಚುನಾವಣೆಯನ್ನ ಮಾಡಬೇಕು, 1 ತಿಂಗಳ ಒಳಗೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಪಾಯಿಂಟ್ಗಳು ಬರೆದಿಟ್ಕೊಳ್ಳಿ. 1 ತಿಂಗಳ ಒಳಗೆ ಚುನಾವಣೆಯನ್ನ ಮಾಡಬೇಕು. ಇದೇನಿದೆ ರಿಮೈನಿಂಗ್ ಉಳಿದಿದೆಯಲ್ಲ 10 ಸ್ಥಾನಗಳು ಏನಿದೆ ಅದನ್ನ 1 ತಿಂಗಳ ಒಳಗೆ ಮರು ಚುನಾವಣೆಯನ್ನ ಮಾಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಇಷ್ಟು ಮೀಸಲಾತಿಗೆ ಸಂಬಂಧಿಸಿದಂತೆ ನೋಡಿ, ಮೊದಲಿಂದಾಗಿ ತಿಳಿಸ್ತಾ ಬರ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅವರು ವಾಸಿಸುವಂತಹ ಪ್ರದೇಶದಲ್ಲಿ ಅವರ ಏನು ಜನಸಂಖ್ಯೆ ಇರುತ್ತೋ ಅವರ ಜನಸಂಖ್ಯೆಗೆ ಅನುಪಾತದಲ್ಲಿ ಮೀಸಲಾತಿ ಕೊಡಬೇಕು. ಎಸ್ ಸಿ ಮತ್ತು ಎಸ್ ಟಿ ಸ್ಥಾನಗಳಲ್ಲಿ ಕಡ್ಡಾಯವಾಗಿ ಒಂದು ಸ್ಥಾನವನ್ನು ಪಂಚಾಯಿತಿಯಲ್ಲಿ ನೀಡಬೇಕು. ಒ ಬಿ ಸಿ ವರ್ಗದವರಿಗೆ 1/3 ಸ್ಥಾನವನ್ನು ನೀಡಬೇಕು ಹಿಂದುಳಿದ ವರ್ಗದವರಿಗೆ. ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಒ ಬಿ ಸಿ ಸ್ಥಾನಗಳ ಮೀಸಲಾತಿ 50% ಮೀರುವಂತಿಲ್ಲ. ಹಾಗೆ ಮಹಿಳಾ ಸ್ಥಾನ ಏನು ಮೀಸಲಾತಿ ಏನಿದೆ ಅದು 50%ಕ್ಕಿಂತ ಕಡಿಮೆ ಇಲ್ಲದಷ್ಟು ಮೀಸಲಾತಿಯನ್ನು ಅವರಿಗೆ ಕೊಡಬೇಕು. ಹಾಗೆ ಸರದಿ ಪ್ರಕಾರವಾಗಿ ಮೀಸಲಾತಿ ಅನ್ನುವಂಥದ್ದು 5 ವರ್ಷಗಳಿಗೊಮ್ಮೆ ರೊಟೇಷನ್ ಆಗ್ತಾ ಇರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಒಂದು ಕ್ರಮಬದ್ಧ ಚುನಾವಣೆ ಆಗಬೇಕು ಅಂದ್ರೆ ಅದನ್ನ ಕರೆಯುವಂತಹ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ. ಅದನ್ನ 1/2 ಒಂದು ಸ್ಥಾನ ಭರ್ತಿ ಆದ್ರೆ ಅದನ್ನ ಕ್ರಮಬದ್ಧ ಚುನಾವಣೆ ಅಂತ ಕರೆಯುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ ಅನ್ನುವಂಥದ್ದು. ಹಾಗೆ ಉಳಿದ ಸ್ಥಾನಗಳಿಗೆ ಏನಾದರೂ ಚುನಾವಣೆ ನಡಿಬೇಕು ಅಂದ್ರೆ ಚುನಾವಣೆ ನಿಂತು ಹೋದ್ರೆ ಕೂಡ ಅದನ್ನ 1 ತಿಂಗಳ ಒಳಗೆ ಒಂದು ಚುನಾವಣೆಯನ್ನ ಮಾಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಇದು ಪ್ರಕರಣ 5ರಲ್ಲಿ ತಿಳಿಸಿರುವುದು. ಇದು ಸಿಂಪಲ್ ಆಗಿ ತಿಳಿಸ್ತಾ ಇದ್ದೀನಿ, ನೋಡ್ತಾ ಹೋಗಿ. ನಂತರದಲ್ಲಿ
ಪ್ರಕರಣ ಆರರಲ್ಲಿ ನಮ್ದು ಏನ್ ತಿಳಿಸುತ್ತೆ? ಗ್ರಾಮ ಪಂಚಾಯಿತಿಯನ್ನ ನಿಗಮಿತಗೊಳಿಸುವುದು. ನಿಗಮಿತಗೊಳಿಸುವುದು ಅಂದ್ರೆ ಒಂದು ನಿಗಮ ಅಂತ ಕರೆಯುವುದು. ನಿಗಮ ನಿಕಾಯ ಅಂತ ನಾವು ಒಂದು ಅರ್ಥ ವಿವರಣೆಯಲ್ಲಿ ಎರಡನೇ ಪ್ರಕರಣದಲ್ಲಿ ಗಮನಿಸ್ತಾ ಬರ್ತೇವೆ ನಾವು. ನಿಗಮ ನಿಕಾಯ ಅಂದ್ರೆ ಗ್ರಾಮ ಪಂಚಾಯಿತಿಗೆ ಒಂದು ನಿಗಮ ನಿಕಾಯ. ನಿಗಮ ನಿಕಾಯ ಗ್ರಾಮ ಪಂಚಾಯಿತಿಗೆ ತನ್ನದೇ ಆದಂತಹ ಒಂದು ಸೀಲ್ ಇರುತ್ತೆ ಅಥವಾ ಮೊಹರು ಹೊಂದಿರುತ್ತೆ. ಮೊಹರು ಹೊಂದಿರುವಂಥದ್ದು ತನ್ನದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾವು ಯಾವುದೋ ಗ್ರಾಮ ಪಂಚಾಯಿತಿಯನ್ನ ಕರೆಯುವಂಥದ್ದು. ನಂತರ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಉತ್ತರಾಧಿಕಾರಿಯನ್ನ ನೋಡ್ತಾ ಬರ್ತೀವಿ. ಯಾರು ಉತ್ತರಾಧಿಕಾರಿ? ಯಾರು ಗ್ರಾಮ ಪಂಚಾಯಿತಿಯ ಉತ್ತರಾಧಿಕಾರಿ? ಪಿಡಿಒ ಉತ್ತರಾಧಿಕಾರಿಯನ್ನ ನೋಡ್ತೇವೆ. ಹಾಗೆ ಗ್ರಾಮ ಪಂಚಾಯಿತಿಯು ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಸ್ಥಿರ ಮತ್ತು ಚರ ಆಸ್ತಿಯನ್ನ ಹೊಂದಬಹುದು. ಸ್ಥಿರ ಮತ್ತು ಚರ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದ್ ಬದಿಯಿಂದ ತಗೋಬಹುದು, ಇನ್ನೊಂದ್ ಕಡೆ ಇಡಬಹುದು, ಇಲ್ಲ ಅಲ್ಲೇ ಬಿಡ್ಬೇಕಾಗತ್ತೆ ಅಂತ ಆಸ್ತಿಗಳನ್ನ, ಅದನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಇದರಲ್ಲಿ ನೋಡಬಹುದು. ನಂತರದಲ್ಲಿ ಇನ್ನು ಗ್ರಾಮ ಪಂಚಾಯಿತಿಯ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮೇಲೆ ಯಾವುದೇ ವ್ಯಕ್ತಿ ದಾವೆಗಳನ್ನ ಹೂಡಬಹುದು. ಅಥವಾ ಇನ್ನೊಂದು ಪಾಯಿಂಟ್ ಬರ್ಕೊಂಡು ಗ್ರಾಮ ಪಂಚಾಯಿತಿ ಯಾವುದೇ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಿಸಬಹುದು. ನಾನು ಎರಡು ಪಾಯಿಂಟ್ ಹೇಳಿದೆ ಅಂದ್ರೆ ಗ್ರಾಮ ಪಂಚಾಯಿತಿ ಮೇಲೆ ಯಾವುದೇ ವ್ಯಕ್ತಿ ಕೂಡ ಪ್ರಕರಣ ದಾಖಲಿಸಬಹುದು. ನನ್ನ ಪಂಚಾಯಿತಿ ಈ ರೀತಿಯಾದಂತಹ ಒಂದು ಕಾರ್ಯ ಕೆಲಸದಿಂದ ಒಂದು ನನಗೆ ಅತೃಪ್ತಿಯನ್ನು ಹೊಂದಿದ್ದೀನಿ ಅಂತ ಕೂಡ ಒಂದು ಕಂಪ್ಲೇಂಟ್ ಅನ್ನ ಮಾಡಬಹುದು. ಹಾಗೆಯೇ ಗ್ರಾಮ ಪಂಚಾಯಿತಿ ಕೂಡ ಯಾವುದೇ ವ್ಯಕ್ತಿಯ ಮೇಲೆ ಕೂಡ ಒಂದು ಪ್ರಕರಣವನ್ನು ದಾಖಲಿಸಬಹುದು ಅನ್ನುವಂಥದ್ದು. ಅಂದ್ರೆ ಒಂದು ನಿಗಮದ ರೀತಿಯಾಗಿ ಗ್ರಾಮ ಪಂಚಾಯಿತಿ ಇರುವಂಥದ್ದು. ಹಾಗಾಗಿ ಪ್ರಕರಣ ನಾಲ್ಕರಲ್ಲಿ ತಿಳಿಸಿರುವಂಥದ್ದು. ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಒಂದು ನಿಗಮ ನಿಕಾಯ, ಮೊಹರನ್ನು ತನ್ನದೇ ಆದಂತಹ ಮೊಹರ್ ಹೊಂದಿರುತ್ತೆ. ಹಾಗೆ ಉತ್ತರಾಧಿಕಾರಿ ಇರ್ತಾನೆ ಪಿಡಿಒ ಅದರಲ್ಲಿ. ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯು ಸ್ಥಿರ ಮತ್ತು ಚರ ಆಸ್ತಿಯನ್ನ ಹೊಂದಬಹುದು. ಗ್ರಾಮ ಪಂಚಾಯಿತಿಯ ಮೇಲೆ ಯಾವುದೇ ವ್ಯಕ್ತಿ ಕೂಡ ದಾವೆಗಳನ್ನ ಹೂಡಬಹುದು. ಹಾಗೆ ಗ್ರಾಮ ಪಂಚಾಯಿತಿ ಯಾವುದೇ ವ್ಯಕ್ತಿಯ ಮೇಲೆ ಕೂಡ ಪ್ರಕರಣವನ್ನ ದಾಖಲಿಸಬಹುದು ಅನ್ನುವಂಥದ್ದು ಪ್ರಕರಣ ಆರರಲ್ಲಿ ತಿಳಿಸುತ್ತೆ. ಇನ್ನು ಪ್ರಕರಣ ಏಳರಲ್ಲಿ ಏನ್ ನಾವು ಗಮನಿಸ್ತೇವೆ, ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯ ವಿಧಾನ. ನೀವೆಲ್ಲ ಆಲ್ಮೋಸ್ಟ್ ಮತದಾನ ನೀಡಿ ಹಾಕಿರ್ತೀರಿ. ಗ್ರಾಮ ಪಂಚಾಯಿತಿಯ ಮತದಾನ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇನ್ನು ಬೇರೆ MLA MPಗಳ ಮತದಾನ ಆಲ್ಮೋಸ್ಟ್ MLA MP ಮತದಾನ EVM ಅಲ್ಲಿ ಮಾಡ್ತೀರಿ ನೀವೆಲ್ಲ, ಎಲೆಕ್ಟ್ರೋ ವೋಟಿಂಗ್ ಮಿಷಿನ್ ಇದರಲ್ಲಿ ಮಾಡ್ತೀವಿ. ನಾವು ಪಂಚಾಯಿತಿ ಚುನಾವಣೆಯಲ್ಲಿ ಆಗ್ತಾರೋದಿಲ್ಲ, ನಮ್ಮ ರಾಜ್ಯ ಚುನಾವಣಾ ಆಯೋಗ ಏನಿದೆ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ, ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಬರ್ತಾರೆ. ಇಲ್ಲಿ ಕ್ಷೇತ್ರಗಳು ವಿಂಗಡಣೆ ಆಗುತ್ತೆ, ವಾರ್ಡ್ಗಳ ಹಂಚಿಕೆ ಆಗುತ್ತೆ. ಹಾಗಾಗಿ EVM ಜಾಸ್ತಿ ಕೆಲಸ ಮಾಡೋದಿಲ್ಲ, ಯಾಕೆಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಯ ಸದಸ್ಯರು ಇದ್ರೆ ಓಕೆ. ಇದು ಜಾಸ್ತಿ ಸಂಖ್ಯೆಯ ಸದಸ್ಯರುಗಳು ಬರೋದ್ರಿಂದ EVM ನ ಪ್ರಯೋಗ ಇನ್ನು ಮಾಡಿಲ್ಲ ಪಂಚಾಯಿತಿ ಏನು ಚುನಾವಣೆಗಳಲ್ಲಿ. ಅದ್ರ ಬಗ್ಗೆನೂ ನಾನು ಮಾತಾಡ್ತೇನೆ ನೆಕ್ಸ್ಟ್. ನೋಡಿ, ಮತದಾನದ ವಿಧಾನ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ, ಮತದಾರರಿಗೆ ಅನುಕೂಲವಾಗುವಂತೆ ಕ್ಷೇತ್ರಗಳನ್ನ ವಿಂಗಡಣೆ ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ, ಜಿಲ್ಲಾಧಿಕಾರಿಗೆ ಇರುತ್ತೆ. ಜಿಲ್ಲಾಧಿಕಾರಿಗಳೇ ಈ ಮತಗಟ್ಟೆಗಳನ್ನ ಒಂದು ಎಲ್ಲೆಲ್ಲಿ ಮತಗಟ್ಟೆಗಳನ್ನ ನಿರ್ಮಿಸಬೇಕು, ಎಲ್ರಿಗೆ ಜನರಿಗೆ ಹತ್ತಿರವಾಗುವಂತಹ ಮತಗಟ್ಟೆಗಳನ್ನ ನಿರ್ಮಿಸಬೇಕು ಅನ್ನುವಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅದನ್ನೇ ನಾನು ತಿಳಿಸಿರುವಂಥದ್ದು ಇಲ್ಲಿ ಮತದಾರರಿಗೆ ಅನುಕೂಲವಾಗುವಂತೆ ಕ್ಷೇತ್ರಗಳ ವಿಂಗಡಣೆಯನ್ನ ಮಾಡುವಂಥದ್ದು. ಇನ್ನು ಮತದಾನದ ವಿಧಾನದಲ್ಲಿ ಇನ್ನು ನಂತರ ಇನ್ನೊಂದು ಪಾಯಿಂಟ್ ಬರುತ್ತೆ, ಯಾವ ಕ್ಷೇತ್ರದಿಂದ ಎಷ್ಟು ಪ್ರತಿನಿಧಿಗಳು ಆಯ್ಕೆ ಆಗಬೇಕು ಅಷ್ಟೇ ಮತದಾನ ಹೊಂದಿರ್ತಾರೆ. ನೋಡಿ, ಮತದಾನದಲ್ಲಿ ಆಯಾ ಕ್ಷೇತ್ರದ ಎಷ್ಟು ಪ್ರತಿನಿಧಿಗಳಿರ್ತಾರೋ ಅಥವಾ ಪ್ರತಿಸ್ಪರ್ಧಿಗಳಿರ್ತಾರೋ ಅಥವಾ ಅಭ್ಯರ್ಥಿಗಳಿರ್ತಾರೋ ಪ್ರತಿನಿಧಿಗಳಿರ್ತಾರೋ ಅಷ್ಟೇ ಮತದ
ಮತ ಹೊಂದಿರ್ತಾರೆ, ಯಾರೋ ಮತದಾರ ಹೊಂದಿರುತ್ತಾರೆ, ಅಷ್ಟೇ ಮತ ಹೊಂದಿರುವಂತವರು ಅನ್ನುವಂಥದ್ದು ತಿಳಿಸುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಅನ್ನ ತಿಳಿಸುತ್ತೆ ಏನು ಅಂದ್ರೆ, ಒಬ್ಬ ಅಭ್ಯರ್ಥಿ ಒಂದೇ ಮತ ನೀಡುವಂಥದ್ದು, ಒಬ್ಬ ಅಭ್ಯರ್ಥಿ ಒಂದೇ ಮತ. ನೋಡಿ, ನೀವು ಬೇರೆ ಕ್ಷೇತ್ರಗಳಿಗೆ ಹೋಗಿ ಮತವನ್ನು ನೀಡುವಂತಹ ಅಧಿಕಾರ ಇರೋದಿಲ್ಲ. ನಾನು ಈ ಕ್ಷೇತ್ರದಿಂದ ಭಾಗವಹಿಸಿದ್ದೀನಿ ಅಂದ್ರೆ ನಾನು ಬೇರೆ ಕ್ಷೇತ್ರಕ್ಕೆ ಹೋಗಿ ನಾನು ವೋಟ್ ಮಾಡ್ತೀನಿ ಅನ್ನೋದು ಬರೋದಿಲ್ಲ. ಅವನು ಯಾವ ಕ್ಷೇತ್ರದಲ್ಲಿ ಇರ್ತಾನೋ ಅವನೇ ಅದೇ ಕ್ಷೇತ್ರದಲ್ಲಿ ಅವನು ಮತವನ್ನ ನೀಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಇನ್ನು ಚುನಾವಣಾ ಕಾರ್ಯವಿಧಾನಕ್ಕೆ ಸಂಬಂಧಿಸಿದಂತೆ ಎರಡು ಪಾಯಿಂಟ್ಗಳು ಅಷ್ಟೇ ಇರೋದು ಇದರಲ್ಲಿ, ಕಾರ್ಯವಿಧಾನಕ್ಕೆ ಸಂಬಂಧಿಸಿದಂತೆ. ಏನೋದು ಕಾರ್ಯವಿಧಾನಕ್ಕೆ ಇಲ್ಲೇ ಬರ್ತಾರೆ, ಕಾರ್ಯವಿಧಾನ, ಚುನಾವಣಾ ಕಾರ್ಯವಿಧಾನ, ಕಾರ್ಯವಿಧಾನ, ಚುನಾವಣಾ ಕಾರ್ಯವಿಧಾನದಲ್ಲಿ ಒಂದ್ ಪಾಯಿಂಟ್ ಏನ್ ತಿಳಿಸುತ್ತೆ ಅಂದ್ರೆ, ಇಲ್ಲಿ ಪಕ್ಷರಹಿತವಾಗಿ, ಪಕ್ಷರಹಿತವಾಗಿ ಚುನಾವಣೆ ನಡೆಯುತ್ತೆ, ಚುನಾವಣೆ ನಡೆಯಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂಥದ್ದು. ಪಕ್ಷರಹಿತವಾಗಿ ಚುನಾವಣೆ ನಡೀಬೇಕು ಅನ್ನುವಂಥದ್ದು ಕಾಯ್ದೆ ತಿಳಿಸುತ್ತೆ. ಹಾಗೆಯೇ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ ಚುನಾವಣಾ ಆಯೋಗಕ್ಕೆ ಷರತ್ತು ಮತ್ತು ನಿಯಮಕ್ಕೆ ಅನುಸಾರವಾಗಿ ಚುನಾವಣೆ ನಡಿಬೇಕು ಅನ್ನುವಂಥದ್ದು ಏನು ಪ್ರಕರಣ ಏಳರಲ್ಲಿ ತಿಳಿಸಿರುವಂಥದ್ದು. ಪ್ರಕರಣ ಏಳರಲ್ಲಿ ನಾವು ಇದನ್ನ ಗಮನಿಸ್ತಾ ಹೋಗ್ತೇವೆ. ಇನ್ನು ಪ್ರಕರಣ ಎಂಟ ಏನ್ ಹೇಳುತ್ತೆ ಅನ್ನೋದನ್ನ ಆಡಳಿತ ಸಮಿತಿ ಅಂತ ಬರುತ್ತೆ. ಪ್ರಕರಣ ಒಂಬತ್ತು ಮತದಾನದ ಹಕ್ಕು, ಆಮೇಲೆ ಅಭ್ಯರ್ಥಿಯ ಅರ್ಹತೆ ಅನರ್ಹತೆ, ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಒಂದೇ ತರಗತಿಯಲ್ಲಿ ಎಲ್ಲವನ್ನು ಹೇಳೋಕಾಗೋದಿಲ್ಲ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಆಡಳಿತ ಸಮಿತಿ ಮತ್ತು ಆಡಳಿತ ಅಧಿಕಾರಿ ಮಾಡುವಂತಹ ಏನು ಕೆಲಸ ಏನಿದೆ, ಅವರ ಒಂದು ಹುದ್ದೆಯ ಅವಧಿ ಏನಿದೆ, ಅದನ್ನ ಯಾರು ನೇಮಕ ಮಾಡ್ತಾರೆ ಅನ್ನೋದರ ಬಗ್ಗೆ ಮುಂದಿನ ಪ್ರಕರಣ ಎಂಟರಲ್ಲಿ ನೋಡ್ತಾ ಹೋಗೋಣ. ಈ ತರಗತಿಯಲ್ಲಿ ನೋಡಿ ನಾವು ಏನೇನು ಹೇಳಿದೆ ಅಂತ ಒಂದ್ಸರಿ ನೋಡಿ. ಪ್ರಕರಣದಲ್ಲಿ 4, 5, 6, 7 ಗ್ರಾಮ ಪಂಚಾಯತಿ ಪ್ರದೇಶ ಘೋಷಣೆ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ, ಪಂಚಾಯತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಎಷ್ಟು ಜನ ಇರಬೇಕು, ಹಾಗೆ ಗ್ರಾಮ ಪಂಚಾಯತಿ ರಚನೆ ಆಗ್ಬೇಕು ಅಂದ್ರೆ ಯಾವ ರೀತಿ ಆಗುತ್ತೆ, ಮೀಸಲಾತಿ ಅನ್ನುವಂಥದ್ದು ಹೇಗೆ ಕೊಡಲಾಗುತ್ತೆ, ನಿಗಮ ನಿಕಾಯ ಗ್ರಾಮ ಪಂಚಾಯತಿ ಒಂದು ನಿಗಮಿತಗೊಳಿಸುವುದು ಅಂದ್ರೆ ಏನು, ಮತದಾನ ಯಾವ ರೀತಿ ನಡೆಯುತ್ತೆ, ಹಾಗೆ ಚುನಾವಣಾ ಕಾರ್ಯವಿಧಾನ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಪಂಚಾಯತಿ ಆಕ್ಟ್ ನಲ್ಲಿ ತಿಳಿಸುವಂತೆ ತಿಳಿಸಿಲ್ಲ, ಸ್ವಲ್ಪ ಲೈಟ್ ಆಗಿ ನಿಮ್ಗೆ ಹೇಳ್ತಾ ಹೋಗುವಂತ ಉದ್ದೇಶ ನಂದು. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದರ PDF ಅನ್ನುವಂಥದ್ದು ಕೆಳಗೆ ಕೊಟ್ಟದಾದಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಿಮ್ಗೆ ಸಿಗುತ್ತೆ, ಅಲ್ಲಿಂದ ನೀವು ತಗೋಬಹುದು. ನೆಕ್ಸ್ಟ್ ತರಗತಿಯಲ್ಲಿ ಪ್ರಕರಣ 8 ಪ್ರಾರಂಭ ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು, ನಮಸ್ತೆ.